78ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ದೆಹಲಿಯಲ್ಲಿಂದು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಅವರು ಸ್ವಾತಂತ್ರ್ಯದ ಅಮೃತ ಕಾಲದಲ್ಲಿ ರಾಷ್ಟ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಸಂಕಲ್ಪ ನಮ್ಮೆಲ್ಲರದ್ದಾಗಿದೆ ಎಂದರು. ಯುವಜನರು, ರೈತರು, ಮಹಿಳೆಯರು, ದಲಿತರು, ಆದಿವಾಸಿಗಳು ಸೇರಿದಂತೆ ಎಲ್ಲರ ಅಭಿವೃದ್ಧಿ ವಿಕಸಿತ ಭಾರತ ಪರಿಕಲ್ಪನೆಯ ಭಾಗವಾಗಿದೆ ಎಂದರು. जब 78वां अपना स्वतंत्रता दिवस मना रहा है तो अपने इस अमृत काल के आह्वान के लिए भी चाहे हमारे युवा हो, चाहे हमारे किसान हो, चाहे हमारे महिलाएं हो, चाहे हमारे दलित भाई हो, चाहे हमारे आदिवासी भाई हो, सभी कृत संकल्प है कि हमने इस देश को विकसित राष्ट्र बनाना है.